ಹಾವೇರಿ ಮೀಸಲು ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ ಬಿಜೆಪಿ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿ ಪರಮೇಶ್ವರಪ್ಪ ಮೇಗಳಮನೆ. ಹಾವೇರಿ ಮೀಸಲು ಕ್ಷೇತ್ರದ ಪ್ರತಿ ಮನೆ ಮನೆಗೂ ತೆರಳಿ ಕ್ಯಾಲೆಂಡರ್ ಹಾಗೂ ಭಿತ್ತಿ ಪತ್ರಗಳನ್ನು ನೀಡಿ ಈ ಬಾರಿ ನಿಮ್ಮ ಮನೆ ಮಗನಿಗೆ ಆಶೀರ್ವದಿಸಿ ಎಂದರು. ಸಂಕ್ರಾಂತಿಯ ಶುಭಾಶಯಗಳು. ನಾನು ಸುಮಾರು ವರ್ಷಗಳಿಂದನು, ಸುಮಾರು 2007-08 ಏನು ಡಿ ನೋಟಿಫಿಕೇಶನ್ ಆಗಿ ಅಲ್ಲಿಂದ ಇಲ್ಲಿವರೆಗೂ ಈ ಕ್ಷೇತ್ರದ ಜನರ ಜೊತೆಗೆ ಜನರ ನಾಡಿ ಮಿಡಿತವನ್ನು ಅರ್ಥಂತ ಮನುಷ್ಯನದ್ದು. ಪ್ರತಿ 2008 ಪ್ರಯತ್ನ ಮಾಡಿದೆ, 2013 ಪ್ರಯತ್ನ ಮಾಡಿದ್ವಿ, 2018 ಪ್ರಯತ್ನ ಮಾಡಿದ್ವಿ. ನಾವು ಶೋಷಿತ ಸಮುದಾಯ ಕ್ಷೇತ್ರದೊಳಗೆ ಸುಮಾರು 25-30 ಸಾವಿರ ಈ ಕಮ್ಯುನಿಟಿ ಜನಾಂಗ ಹುಟ್ಟೋದು. ಟೋಟಲ್ ಜಿಲ್ಲೆದೊಳಗೆ 6 ವಿಧಾನಸಭಾ ಕ್ಷೇತ್ರದೊಳಗು ಸುಮಾರು 1 ಕ್ಷೇತ್ರದಾಗ 20-25 ಸಾವಿರ ವೋಟಿಂಗ್ ಅದು. ಆದರೂ ಈ ಸಮುದಾಯಕ್ಕೆ ನಾನು ಒಬ್ಬ ಸಮಾಜದ ಮುಖಂಡನಾಗಿ ಈ ಸಮುದಾಯವನ್ನು ಎರಡೂ ಪಾರ್ಟಿ ಕಾಂಗ್ರೆಸ್ಸು ಮತ್ತು BJP ಈ ಜನಾಂಗವನ್ನು ವೋಟ್ ಬ್ಯಾಂಕ್ ಬಳಸಿದತೆ ವಿನ ಯಾವುದೇ ರೀತಿ ಇಲ್ಲಿವರೆಗೂ ರಾಜಕೀಯವಾಗಿ ಸ್ಥಾನಮಾನವನ್ನು ಕೊಡೋದ್ರಲ್ಲಿ ಎರಡೂ ರಾಜಕೀಯ ಪಕ್ಷ ವಿಫಲವಾಗಿದೆ. ಜೊತೆಗೆ ಬಹುತೇಕ ನಮ್ಮ ಜನಾಂಗಕ್ಕೆ ರಾಜಕೀಯವಾಗಿ ಅನ್ಯಾಯ ಗೆದ್ದು MLA ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ. ಹಾಗಾಗಿ ನಾವು ಈ ಸುಮಾರು BJPಯಿಂದ ಒಂದು 10-15 ವರ್ಷದಿಂದನೂ BJP ಒಳಗಿದ್ದುಕೊಂಡು 2008 BJPಯಿಂದ ಟ್ರೈ ಮಾಡಿದ್ವಿ, ಪ್ರಯತ್ನ ಮಾಡಿದ್ವಿ. ಅವತ್ತು ನಮಗೆ ಸಿಗಲಿಲ್ಲ, ಆದರೂ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದೀನಿ. ಈ ಸರಿನೂ BJPಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಪಕ್ಷ ಏನು ತೀರ್ಮಾನ ಮಾಡ್ತೈತೆ ಅದಕ್ಕೆ ಬದ್ದಿರುತ್ತೆ. ಮತ್ತು ಜೊತೆಗೆ ನಾನು ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ,
ಯಾರು ಅಧಿಕಾರದಿಂದ ವಂಚಿತವಾಗಿದೆ, ಯಾವ ಸಮುದಾಯ ಅಧಿಕಾರದಿಂದ ವಂಚಿತವಾಗಿದೆ ಆ ಸಮುದಾಯಕ್ಕೆ ಕೊಡ್ಬೇಕಂತ ನನ್ನ ಒಕ್ಕೂರಿನ ಕೂಗು. ಮತ್ತು ಜೊತೆಗೆ ನಮ್ಮ ಜಿಲ್ಲೆಯ ಸಿ ಎಂ ಇರೋದ್ರಿಂದ, ನಮ್ಮ ನಾಡಿನ ದೊರೆ ನಮ್ಮ ಜಿಲ್ಲೆಯವರಿರೋದ್ರಿಂದ ಅವರಿಗೆ ಪ್ರತಿಯೊಬ್ಬ ಮುಖಂಡರು ಮತ್ತು ಪ್ರತಿಯೊಂದು ಸಮುದಾಯದ ಸ್ಥಿತಿಗತಿಗಳನ್ನು ಕಂಡಂಥವರು ಬಸವರಾಜ ಬೊಮ್ಮಾಯಿ ಅವರು. ಯಾವ ಸಮುದಾಯಕ್ಕೆ ಇಲ್ಲಿವರೆಗೂ ಅಧಿಕಾರ ಸಿಕ್ಕಿಲ್ಲ, ಯಾವ ಸಮುದಾಯಕ್ಕೆ ಇಲ್ಲಿವರೆಗೂ ಅಧಿಕಾರನ ಅನುಭವಿಸಿದೆ ಅದನ್ನು ಹೊರತುಪಡಿಸಿ ಯಾರು ಈ ಜನರ ಮಧ್ಯೆ ನಿರಂತರವಾಗಿ ಅಧಿಕಾರ ಇರಲಿ ಇರಲಿ ಜನರ ಮಧ್ಯೆ ಪಕ್ಷದ ಜೊತೆಗೆ ಸ್ಪಂದನೆ ಹೆಂಗಿರ್ತದೆ ಆ ರೀತಿಯನ್ನು ಗುರುತಿಸಿ ಟಿಕೆಟ್ ಕೊಡ್ಬೋದಂತ ಬಹುತೇಕ ನನಗೆ ವಿಶ್ವಾಸ ಇದೆ. ಪಕ್ಷ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕು. ಮತ್ತು ನಾನು ಪ್ರಬಲ ಆಕಾಂಕ್ಷಿಯಾಗಿ ಹೊಸ ವರ್ಷದ ಕ್ಯಾಲೆಂಡರ್ನ ಹೇಳಿ ಅವರ ಜೀವನದೊಳಗೂ ಹೊಸ ಬೆಳಕು ಬರಲಿ ಅಂತೇಳಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಹಾವೇರಿ ಮೀಸಲು ವಿಧಾನಸಭಾ ಕ್ಷೇತ್ರದಾಗ 35 ಪಂಚಾಯಿತಿಗಳು ಬರ್ತದವು ಮತ್ತು 100 ಚಿಲ್ಲರ ಹಳ್ಳಿಗಳು ಬರ್ತವು. ನಿಮ್ಮ ಮನೆ ಮಗನಿಗೆ ಆಶೀರ್ವದಿಸಿ ಅಂತೇಳಿ ಸುಮಾರು 2 ಲಕ್ಷ ಪಾಂಪ್ಲೆಂಟನ್ನು ಹಾವೇರಿ ಕ್ಷೇತ್ರದ ಜನರಿಗೆ ಹಂಚಿದ್ದಾರೆ. ಅದು